ಸಿದ್ದರಾಮಯ್ಯನವರು ಮೊದಲು ರಾಜೀನಾಮೆಯನ್ನು ಕೊಡಬೇಕು ಅಂತ ಬೆಳಗಾವಿಯ JDSನ ಜಿಲ್ಲಾಧ್ಯಕ್ಷರಾಗಿರುವಂತಹ ಮಾಡಲಿಕೆಯವರು ಆಗ್ರಹಪಡಿಸಿದ್ದಾರೆ. ರಾಜೀನಾಮೆಯನ್ನು ಕೊಟ್ಟು ತನಿಖೆಯನ್ನು ಎದುರಿಸಬೇಕು, ನೈತಿಕತೆ ಹೊಣೆ ಹೊತ್ಕೊಂಡು ರಾಜೀನಾಮೆಯನ್ನು ಕೊಡಬೇಕು ಅನ್ನುವಂತಹ ಆಗ್ರಹ ಪಡಿಸಿದ್ದಾರೆ. ಬನ್ನಿ ಹಾಕಾದ್ರೆ ಏನು ಹೇಳ್ತಾರೆ ಅಧ್ಯಕ್ಷರು ಅನ್ನೋದನ್ನು ನೋಡೋಣ. ಹೀಗೆ ಇವತ್ತು ನಮ್ಮ JDS ಪಕ್ಷದಿಂದ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸಿದ್ದರಾಮಯ್ಯನವರು, ನಾನು ನನ್ನ ಜೀವನದಲ್ಲಿ ಯಾವ ಕಪ್ಪು ಚುಕ್ಕೆ ಇಲ್ಲದಂಥ ರಾಜಕಾರಣಿ ಅಂತ ಎದಿ ಪಡ್ಕೊಳ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿಗಳು ಇನ್ನು ಮೂಡ ಹಗರಣದಲ್ಲಿ ಸಿಕ್ಕೊಂಡು ಉಚ್ಚ ನ್ಯಾಯಾಲಯ ಇರ್ಬೋದು, ಜನಪ್ರತಿನಿಧಿ ನ್ಯಾಯಾಲಯ ಇರ್ಬೋದು, ಲೋಕಾಯುಕ್ತ ಮೈಸೂರು ಕೋರ್ಟ್ದಲ್ಲಿ FIR ಆಗಿತ್ತು. ಒಬ್ಬ ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಒಬ್ಬ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರು ಇವತ್ತು ರಾಜೀನಾಮೆಯನ್ನು ಕೊಟ್ಟ ತನಿಖೆಯನ್ನು ಎದುರಿಸ್ಬೇಕಂತೇಳಿ ನಾವು JDS ಪಕ್ಷದಿಂದ ಒತ್ತಾಯವನ್ನು ಮಾಡ್ತೇವೆ.